press the bell icon on the YouTube app and never miss another update. हेलो ಹಿಂದಿನ ಕ್ಲಾಸಲ್ಲಿ ನಾವು ಯಾವ ಅಭ್ಯಾಸ ಮಾಡ್ತಾ ಇದ್ವಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅಭ್ಯಾಸ 15.3 ಕ್ಕೆ ಬಂದಿದ್ವಿ 15.3 ಅಭ್ಯಾಸದಲ್ಲಿ ಸುಮಾರು ಲೆಕ್ಕಗಳು ಇದಾವೆ ಅದರಲ್ಲಿ ನಾನು ಮೂರು ಲೆಕ್ಕ ನಿಮಗೆ ತೋರಿಸಿದ್ದೆ ಲಾಸ್ಟ್ ಕ್ಲಾಸಲ್ಲಿ ಪ್ರತಿಯೊಂದು ಲೆಕ್ಕನು ಇದರಲ್ಲಿ ವೆರೈಟಿ ಇರೋದ್ರಿಂದ ನೀವು ಪ್ರತಿಯೊಂದು ಲೆಕ್ಕನು ಏನು ಮಾಡಬೇಕು ವರ್ಕ್ ಮಾಡಿ ತೆಗಿಬೇಕಾಗುತ್ತೆ ಮತ್ತೆ ಇದು ಯಾದಕ್ಕೆ ಸಂಬಂಧಪಟ್ಟಿದಪ್ಪ ಅಂದ್ರೆ ಒಂದು ರೂಪದ ಘನಾಕೃತಿಯನ್ನ ಇನ್ನೊಂದು ರೂಪದ ಘನಾಕೃತಿಯಾಗಿ ಪರಿವರ್ತಿಸತಕ್ಕಂತಕ್ಕೆ ಸಂಬಂಧಪಟ್ಟಿರತಕ್ಕಂತ ಲೆಕ್ಕಗಳು ಇದಾವೆ ನಾನು ಈಗ ಅಭ್ಯಾಸದಲ್ಲಿ 9ನೇ ಲೆಕ್ಕವನ್ನ ಬರೆದಿದ್ದೀನಿ 20 ಸೆಂಟಿಮೀಟರ್ ಒಳವ್ಯಾಸವನ್ನು ಹೊಂದಿರುವ ಬಳಸಿ ಕಾಲುವೆಯಿಂದ ತನ್ನ ಹೊಲದಲ್ಲಿರುವ 10 ಮೀಟರ್ ವ್ಯಾಸ ಮತ್ತು 20 ಮೀಟರ್ ಆಳ ಇರುವ ಸಿಲಿಂಡರಿನಾಕಾರದ ತೊಟ್ಟಿಗೆ ಒಬ್ಬ ರೈತ ನೀರನ್ನು ಹರಿಸಿದ್ದಾನೆ ಕೊಳವೆಯ ಮೂಲಕ ನೀರು 3 ಕಿಲೋಮೀಟರ್ ಪರ್ ಗಂಟೆ ದರದಲ್ಲಿ ಹರಿದರೆ ತೊಟ್ಟಿ ತುಂಬಲು ತೆಗೆದುಕೊಳ್ಳುವ ಅವಧಿಯನ್ನು ಕಂಡುಹಿಡಿಯಿರಿ 20 ಸೆಂಟಿಮೀಟರ್ ಒಳವ್ಯಾಸವನ್ನು ಹೊಂದಿರುವ ಅಂದ್ರೆ ಒಳ ವ್ಯಾಸ ಅಂದ್ರೆ ಏನಾಗುತ್ತೆ ಅಲ್ಲಿ ವ್ಯಾಸ ಕೊಟ್ಟಾಗ ನಾವು ಅದನ್ನ ತ್ರಿಜ್ಯಕ್ಕೆ ಪರಿವರ್ತನೆ ಮಾಡ್ಕೋಬೇಕಾಗುತ್ತೆ 20 ಸೆಂಟಿಮೀಟರ್ ಒಳ ವ್ಯಾಸವನ್ನು ಹೊಂದಿರುವ ಒಂದು ಕೊಳವೆಯನ್ನು ಬಳಸಿ ಇಲ್ಲಿ ಏನು ಬರೆಯಬೇಕಾಗಿತ್ತು ಕೊಳವೆಯನ್ನು ಬಳಸಿ ಒಂದು ಕೊಳವೆಯನ್ನು ಬಳಸಿ ಕಾಲುವೆಯಿಂದ ತನ್ನ ಹೊಲದಲ್ಲಿರುವ ಹೊಲದಲ್ಲಿ ಇರತಕ್ಕಂತದ್ದು ಎಷ್ಟಿದೆ ವ್ಯಾಸ 10 ಮೀಟರ್ ವ್ಯಾಸ ಇದೆ ಮತ್ತೆ 2 ಮೀಟರ್ ಆಳ ಡೆಪ್ತ್ ಎಷ್ಟಿದಪ್ಪ ಅಂದ್ರೆ 2 ಮೀಟರ್ ಇದೆ ಸಿಲಿಂಡರಿನಾಕಾರದ ತೊಟ್ಟಿಗೆ ರೈತ ನೀರನ್ನು ಹರಿಸಿದಾಗ ಕೊಳವೆ ಮೂಲಕ ನೀರು ಎಷ್ಟು ಕಿಲೋಮೀಟರ್ ಪರ್ ಗಂಟೆ ಒಳಗೆ ಹೋಗುತ್ತೆ 3 ಕಿಲೋಮೀಟರ್ ಪರ್ ಗಂಟೆ ಒಳಗೆ ಹೋದಾಗ ತೊಟ್ಟಿ ತುಂಬಲು ತೆಗೆದುಕೊಳ್ಳುವ ಅವಧಿಯನ್ನು ಕಂಡುಹಿಡಿಯಿರಿ ಇಲ್ಲಿ ನೀವು ನೋಡಬೇಕು ಯೂನಿಟ್ ಅನ್ನು ಮೀಟರ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲೇನ್ ಕೊಟ್ಟಿದ್ದಾರೆ ಮೀಟರ್ ಕೊಟ್ಟಿದ್ದಾರೆ ಮೀಟರ್ ಕೊಟ್ಟಾಗ ನಾವು ಅದು ಯಾದಕ್ಕೆ ಕನ್ವರ್ಟ್ ಆಗಬೇಕು ಮೀಟರ್ ಅಲ್ಲೇ ಇರಬೇಕು ಆದ್ರಿಂದ ನೀರಿನ ವೇಗ ಎಷ್ಟಿದೆ ಅಂದ್ರೆ 10 ಕಿಲೋಮೀಟರ್ ಪರ್ ಗಂಟೆ ಅಂದ್ರೆ ಎಷ್ಟಾಗುತ್ತೆ ಮೀಟರ್ ಗೆ ಕನ್ವರ್ಟ್ ಮಾಡಿದ್ರೆ 3 × 1000 ಆಗುತ್ತೆ 1000 ಮೀಟರ್ ಪರ್ ಗಂಟೆ 1 ಗಂಟೆ ಹರಿಯುವ ನೀರಿನ ಕೊಳವೆ ನೀರಿನ ವೇಗ ಎಷ್ಟಿದೆ 10 ಕಿಲೋಮೀಟರ್ ಪರ್ ಅವರ್ ಇದೆ ಉದ್ದ ಎಷ್ಟಿದೆ 3000 ಮೀಟರ್ ಆಗುತ್ತೆ ಎಷ್ಟಾಗುತ್ತೆ ಅವಾಗ 3000 ಮೀಟರ್ ಆಗುತ್ತೆ ದಟ್ ಇಸ್ ಈಕ್ವಲ್ ಟು 3 × 1000 ಮೀಟರ್ ಪರ್ ಅವರ್ ಸಿಲಿಂಡರಿನ ಆಕಾರದ ಟ್ಯಾಂಕಿನ ಘನಫಲ ಅದು ಟ್ಯಾಂಕ್ ಯಾವ ಆಕಾರದಲ್ಲಿರುತ್ತೆ ಸಿಲಿಂಡರಿನ ಆಕಾರದಲ್ಲಿರುತ್ತೆ ಆದ್ದರಿಂದ ಸಿಲಿಂಡರಿನ ಘನಫಲದ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಹೆಚ್ ಪೈ ಇಂಟು ಆರ್ ಅಂದ್ರೆ ನಮ್ಗೆ ವ್ಯಾಸ 10 ಇದೆ ಅಂದಾಗ ತ್ರಿಜ್ಯ ಎಷ್ಟಾಗುತ್ತೆ 10/2 ಅಂದ್ರೆ 5 ಆಗುತ್ತೆ 5 × 5 ಹೆಚ್ ಎಷ್ಟಿದೆ ಡೆಪ್ತ್ ಎಷ್ಟಿದೆ ಇಲ್ಲಿ ಒಳಗಡೆ ಇರ್ತಕ್ಕಂತ ಹೈಟ್ 2 ಕೊಟ್ಟಿದ್ದಾರೆ ಆದ್ರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ 5 × 5 = 25 50 × 5 = 50 ಹಂಗೆ ಇಟ್ಕೊಳ್ರಿ ಮೀಟರ್ ಸ್ಕ್ವೇರ್ ಗೆ ಮೀಟರ್ ಸ್ಕ್ವೇರ್ ಕೊಳವೆ ಇರ್ತಕ್ಕಂತದ್ದು ವೃತ್ತಾಕಾರ ಆಗಿರೋದ್ರಿಂದ ವೃತ್ತದ ಘನಫಲ ಏನಾಗುತ್ತೆ ವೃತ್ತದ ವಿಸ್ತೀರ್ಣ ಏನಾಗುತ್ತೆ ಪೈ ಆರ್ ಸ್ಕ್ವೇರ್ ಆಗುತ್ತೆ ಪೈ ಇಂಟು ಆರ್ ಅಂದ್ರೆ 20 ಸೆಂಟಿಮೀಟರ್ ಒಳವ್ಯಾಸ ಅಂತಂದಾಗ ಅದನ್ನ ನಾವು ತ್ರಿಜ್ಯಕ್ಕೆ ಪರಿವರ್ತನೆ ಮಾಡ್ಕೊಂಡಾಗ 20/2 ಅಂದ್ರೆ ಎಷ್ಟಾಗುತ್ತೆ 10 ಆಗುತ್ತೆ 10 × 10 ಎಷ್ಟಾಗುತ್ತೆ 100 ಆಗುತ್ತೆ 100 ಪೈ ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ ಇಲ್ಲಿ ಇಲ್ಲಿ ಯೂನಿಟ್ ಏನಿದೆ ನಿಮಗೆ ಸೆಂಟಿಮೀಟರ್ ಇದೆ ಆದ್ರಿಂದ ಇದು ಯಾತ್ರಲ್ಲಿ ಬರೀತೀರಾ ನೀವು ಮೊದಲಿಗೆ ಸೆಂಟಿಮೀಟರ್ ಅಲ್ಲಿ ಬರೀತೀರಾ ಸೆಂಟಿಮೀಟರ್ ಅನ್ನ ಮೀಟರ್ ಗೆ ಪರಿವರ್ತನೆ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನನಗೆ 1/100 ಪೈ ಮೀಟರ್ ಸ್ಕ್ವೇರ್ ಬರುತ್ತೆ ಇದು ಏನಿದೆ 50/π ಮೀಟರ್ ಸ್ಕ್ವೇರ್ ಇದೆ ಇದನ್ನು ನಾವು ಮೀಟರ್ ಸ್ಕ್ವೇರ್ ಗೆ ಪರಿವರ್ತನೆ ಮಾಡ್ಕೊಂಡಾಗ 1/100 ಪೈ ಮೀಟರ್ ಸ್ಕ್ವೇರ್ ದೇರ್ಫೋರ್ ತೊಟ್ಟಿ ತುಂಬಲು ಬೇಕಾಗುವ ಸಮಯ ಇಸ್ ಈಕ್ವಲ್ ಟು ಟ್ಯಾಂಕಿನ ಘನಫಲ ಟ್ಯಾಂಕಿನ ಘನಫಲ ಅಂದ್ರೆ ಟ್ಯಾಂಕ್ ಯಾವ ಆಕಾರದಲ್ಲಿದೆ ಸಿಲಿಂಡರಿನ ಆಕಾರದಲ್ಲಿದೆ ಸಿಲಿಂಡರಿನ ಘನಫಲದ ಸೂತ್ರ ಮಾಡಿದೀವಿ ನಾವು ಪೈ ಆರ್ ಸ್ಕ್ವೇರ್ ಹೆಚ್ ಹಾಕಿ ಎಷ್ಟು ಬಂದಿದೆ ಅದು 50π ಬಂದಿದೆ ಕೊಳವೆಯ ವಿಸ್ತೀರ್ಣ ಇಂಟು ನೀರಿನ ಉದ್ದ ಕೊಳವೆಯ ವಿಸ್ತೀರ್ಣ ಅಂದ್ರೆ ಅದು ಯಾವ ಶೇಪದಲ್ಲಿದೆ ನನಗೆ ವೃತ್ತಾಕಾರದ ವಿಸ್ತೀರ್ಣ ಆಗುತ್ತೆ ಆದ್ರಿಂದ 1/100π ಇಂಟು ಉದ್ದ ಎಷ್ಟು ಕೊಟ್ಟಿದ್ದಾರೆ ಅವರು 3 × 1000 ಉದ್ದ ಎಷ್ಟಿದೆ ಅದು 3 km/ಗಂಟೆ ಅಂದಾಗ ಅದನ್ನ ಮೀಟರ್ ಗೆ ಪರಿವರ್ತನೆ ಮಾಡ್ಕೊಂಡಾಗ 3 × 1000 ಅಂದ್ರೆ ಎಷ್ಟಾಗುತ್ತೆ 3000 ಆಗುತ್ತೆ ಇಲ್ಲಿ ಪೈ ಪೈ ಕ್ಯಾನ್ಸಲ್ ಆಗಿ ನೀವು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಗಂಟೆ ಬರುತ್ತೆ ಇದು 1.6
ಆರು ಏಳು ಗಂಟೆ ಬರುತ್ತೆ. ಎಷ್ಟು ಗಂಟೆ ಬರುತ್ತೆ? 1.67 ಗಂಟೆ ಸಾಮರ್ಥ್ಯದಲ್ಲಿ ಟೈಮಲ್ಲಿ ಅದು ಏನನ್ನು ತುಂಬುತ್ತೆ? ತೊಟ್ಟಿಯನ್ನು ತುಂಬುತ್ತೆ. ಆದ್ದರಿಂದ ನೀವು ಲೆಕ್ಕ ಮಾಡಬೇಕಾದ್ರೆ ಮೊದಲು ಇದು 20 ಸೆಂಟಿಮೀಟರ್ ಇದೆಯಲ್ಲ, ಈ 20 ಸೆಂಟಿಮೀಟರ್ ಏನಕ್ಕೆ ಕನ್ವರ್ಟ್ ಆಗಬೇಕು? ಅದು ಮೀಟರ್ಗೆ ಆಗಬೇಕು. ಆದ್ದರಿಂದ ಇಲ್ಲಿ ನನಗೇನು ಬರುತ್ತೆ, 20/2 ಅಂದರೆ 10 cm² ಇದ್ದಾಗ 1/100 ಬರುತ್ತೆ. ನೆಕ್ಸ್ಟ್ ಸಿಲಿಂಡರಿಂದು ಘನಫಲ ಮಾಡ್ಕೋಬೇಕಾದ್ರೆ ಸಿಲಿಂಡರಿನ ಘನಫಲದ ಸೂತ್ರ ಏನು? πr² h. ಪೈಗೆ ಪೈ ಹಂಗೆ ಇಟ್ಕೋಬೇಕು, ಕ್ಯಾನ್ಸಲ್ ಆಗುತ್ತೆ ಮುಂದೆ. ಆರ್ ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಸ ಎಷ್ಟಿದೆ? 10 ಇದೆ. 10/2 ಅಂದರೆ ಎಷ್ಟಾಗುತ್ತೆ? 5 ಆಗುತ್ತೆ. 5 × 5 ಡೆಪ್ತ್ ಎಷ್ಟಿದೆ? ಹೆಚ್ಚು 2 ಇದೆ. ಆದ್ದರಿಂದ 2×2 ಬರೆದಾಗ ಇದು ಎಷ್ಟು ಬರುತ್ತೆ? 50 πm² ಬರುತ್ತೆ. ಆದ್ದರಿಂದ ತೊಟ್ಟಿ ತುಂಬಲು ಬೇಕಾಗುವ ಸಮಯ ಇಸ್ ಈಕ್ವಲ್ ಟು ಟ್ಯಾಂಕಿನ ಘನಫಲ ಡಿವೈಡೆಡ್ ಬೈ ಕೊಳವೆಯ ವಿಸ್ತೀರ್ಣ ಇಂಟು ನೀರಿನ ಉದ್ದ. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 50 πd/, ಇದ್ರದ್ದೆಷ್ಟಿದೆ? 1/100 × 3000. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಉತ್ತರ ಬರುತ್ತೆ? 1.67 ಗಂಟೆಗಳು. ನೆಕ್ಸ್ಟ್ ಇದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆಗಿರೋ ಲೆಕ್ಕನ ನಾನು ಲಾಸ್ಟಿಗೆ ಕೊಟ್ಟಿದ್ದಾರೆ ಅವರು. ಅಂದರೆ ಇದು ಘನಫಲಕ್ಕೆ ಸಂಬಂಧಪಟ್ಟಂಗಲ್ಲ, ಯಾಕೆಂದರೆ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಒಂದು ರೂಪದ ಘನಫಲ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಆಗಿಲ್ಲ. ನಾವು ತೊಟ್ಟಿ ಒಳಗೆ ಅದರ ಸಾಮರ್ಥ್ಯ ಎಷ್ಟಿದೆ, ಅದರಲ್ಲಿ ನಾವು ನೀರನ್ನು ತುಂಬಕ್ಕೆ ಎಷ್ಟು ಗಂಟೆಗಳು ತಗೊಳ್ಕೊಳ್ತೀವಿ ಅಂತ ಹೇಳಿ ಇರ್ತಕ್ಕಂಥ ಲೆಕ್ಕ ಆಗಿತ್ತು. ನೆಕ್ಸ್ಟ್ ನಾವು ಮೊದಲಿಂದ ಬಂದಾಗ ಇವಾಗ ನಾವು ಎಷ್ಟನೇ ಲೆಕ್ಕಕ್ಕೆ ಹೋಗಬೇಕು? 4ನೇ ಲೆಕ್ಕಕ್ಕೆ ಹೋದಾಗ ಅಭ್ಯಾಸ 15.3 ಎಷ್ಟನೇ ಲೆಕ್ಕ ಮಾಡಬೇಕಾಗಿತ್ತು? 4ನೇ ಲೆಕ್ಕ ಮಾಡಬೇಕಾಗಿತ್ತು. ನಾನಕ್ಲೆ ಲೆಕ್ಕ, ಒಂದು ಬಾವಿಯ ವ್ಯಾಸ, ಸಾರಿ 4 ಆಗಿತ್ತು. 4 ಆದಮೇಲೆ ನಿಮಗೆ ಯಾವುದು ಲೆಕ್ಕ ಮಾಡಬೇಕಾಗಿತ್ತು? 5ನೇ ಲೆಕ್ಕ ಮಾಡಬೇಕಾಗಿತ್ತು. ಒಂದು ಪಾತ್ರೆಯು ನೇರ ವೃತ್ತ ಪಾದ ಸಿಲಿಂಡರಿನ ಆಕಾರದಲ್ಲಿದೆ. ಅದರ ವ್ಯಾಸ 12 cm. ಮತ್ತು ಎತ್ತರ 15 cm ಇದ್ದು ಅದರ ತುಂಬ ಐಸ್ ಕ್ರೀಮ್ ಇದೆ. ಈ ಐಸ್ ಕ್ರೀಮನ್ನು ಹನ್ನೆರಡು ಸೆಂಟಿಮೀಟರ್ ಎತ್ತರ ಮತ್ತು 6 cm ವ್ಯಾಸವಿರುವ ಶಂಕುವಿನಲ್ಲಿ ಒಂದು ಅರ್ಧಗೋಳವಿರುವಂತೆ ತುಂಬಬೇಕಾಗಿದೆ.
ತುಂಬ ಬೇಕಾಗಿದೆ. ಈ ಐಸ್ ಕ್ರೀಮ್ ಅನ್ನು ಎಷ್ಟು ಶಂಕುಗಳಲ್ಲಿ ತುಂಬಬಹುದು? ಈ ಐಸ್ ಕ್ರೀಮ್ ಅನ್ನು ಎಷ್ಟು ಶಂಕುಗಳಲ್ಲಿ ತುಂಬಬಹುದು? ಎಷ್ಟು ಶಂಕುಗಳಲ್ಲಿ ತುಂಬಬಹುದು? ನೋಡ್ರಿ, ಒಂದು ಪಾತ್ರೆಯು ನೇರ ವೃತ್ತಪಾದ ಸಿಲಿಂಡರ್ ಅಂದ್ರೆ ಸಿಲಿಂಡರ್ ಸಿಲಿಂಡರಿನ ಪಾದ ಯಾವ ಆಕಾರದಲ್ಲಿದೆ? ನೇರ ವೃತ್ತಪಾದ ಅಂದ್ರೆ ವೃತ್ತಾಕಾರವಾಗಿದೆ. ಸಿಲಿಂಡರ್ ಇದೆ ಮತ್ತೆ ವೃತ್ತ ಇದೆ. ಒಂದು ಪಾತ್ರೆಯು ನೇರ ವೃತ್ತಪಾದ ಸಿಲಿಂಡರಿನ ಆಕಾರದಲ್ಲಿದೆ. ಅದರ ವ್ಯಾಸ ಎಷ್ಟಿದೆ? 12 ಸೆಂಟಿಮೀಟರ್ ಇದೆ. ವ್ಯಾಸ 12 ಇದ್ದಾಗ ತ್ರಿಜ್ಯ ಎಷ್ಟಾಗುತ್ತೆ? ಇದರ ಅರ್ಧ ಅಂದ್ರೆ 12/2 ಅಂದ್ರೆ ಎಷ್ಟಾಗುತ್ತೆ? 6 ಆಗುತ್ತೆ. ಮತ್ತೆ ಎತ್ತರ ಅಂದ್ರೆ ಹೆಚ್ ಸಿಲಿಂಡರ್ ಅಲ್ಲಿ ಎತ್ತರ ಬರುತ್ತೆ. ಎತ್ತರ ಎಷ್ಟಿದೆ? 15 ಸೆಂಟಿಮೀಟರ್ ಇದೆ. ಅದ್ರ ತುಂಬಾ ನಾವು ಏನನ್ನ ತುಂಬಿದೀವಿ? ಐಸ್ ಕ್ರೀಮ್ ಅನ್ನ ತುಂಬಿದೀವಿ. ಈ ಐಸ್ ಕ್ರೀಮ್ ಅನ್ನ ತಗೊಂಡ್ಬಿಟ್ಟು 12 ಸೆಂಟಿಮೀಟರ್ ಎತ್ತರ ಮತ್ತೆ 6 ಸೆಂಟಿಮೀಟರ್ ವ್ಯಾಸ, ಇನ್ನೊಂದು ಆಕಾರ ಯಾವ ಆಕಾರದಲ್ಲಿದೆ? ಅದರ ಎತ್ತರ ಎಷ್ಟಿದೆ? 12 ಸೆಂಟಿಮೀಟರ್ ಇದೆ. ಅದರ ವ್ಯಾಸ ಎಷ್ಟಿದೆ? 6 ಸೆಂಟಿಮೀಟರ್ ಇದ್ದಾಗ ಅರ್ಧ ಗೋಳ ಇರುವಂತೆ ತುಂಬಬೇಕಾಗಿದೆ. ಈ ಐಸ್ ಕ್ರೀಮ್ ಅನ್ನು ಎಷ್ಟು ಶಂಕುಗಳಲ್ಲಿ ತುಂಬಬಹುದು? ಆ ಐಸ್ ಕ್ರೀಮ್ ಅನ್ನು ನಾವು ಎಷ್ಟು ಶಂಕುಗಳಲ್ಲಿ ತುಂಬ್ತೀವಿ ಅಂತ ಹೇಳಿ ಕಂಡುಹಿಡಿಬೇಕು. ಅಂದ್ರೆ ಇದರಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ, ಒಂದು ಪಾತ್ರೆಯು ನೇರ ವೃತ್ತಪಾದ ಸಿಲಿಂಡರ್ ಯಾವ ಆಕಾರದಲ್ಲಿದೆ? ನೇರ ವೃತ್ತಪಾದ ಸಿಲಿಂಡರಿನ ಆಕಾರದಲ್ಲಿದೆ. ಮತ್ತೆ ವ್ಯಾಸ ಕೊಟ್ಟಿದ್ದಾರೆ, ಎತ್ತರ ಕೊಟ್ಟಿದ್ದಾರೆ. ಈ ಐಸ್ ಕ್ರೀಮ್ ಅನ್ನು ನಾವು 12 ಸೆಂಟಿಮೀಟರ್ ಎತ್ತರ ಮತ್ತೆ 6 ಸೆಂಟಿಮೀಟರ್ ವ್ಯಾಸವಿರುವ ಶಂಕುವಿನಲ್ಲಿ ತುಂಬಿದಾಗ ಎಷ್ಟು ಐಸ್ ಕ್ರೀಮ್ ಅನ್ನು ಎಷ್ಟು ಶಂಕುಗಳಲ್ಲಿ ತುಂಬಬಹುದು ಅಂತ ಹೇಳಿ ಕಂಡುಹಿಡಿಬೇಕು. ಅಂದ್ರೆ ಶಂಕುವಿನ ಆಕಾರದಲ್ಲಿ ಐಸ್ ಕ್ರೀಮ್ ಅನ್ನು ತುಂಬಬೇಕಾದ್ರೆ ಕೆಳಗಡೆಗೆ ಇರ್ತಕ್ಕಂಥದ್ದು ಏನಿರುತ್ತೆ? ಅರ್ಧ ಗೋಳ ಇರುತ್ತೆ. ಆದ್ರಿಂದ ಅರ್ಧ ಗೋಳದ ಘನಫಲ, ಅರ್ಧ ಗೋಳದ ಘನಫಲ, ಅರ್ಧ ಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ ಪ್ಲಸ್ ಶಂಕುವಿನ ಘನಫಲ ಶಂಕುವಿನ ಘನಫಲ ಅರ್ಧ ಗೋಳದ ಘನಫಲ ಕಂಡುಹಿಡಿಯ ಸೂತ್ರ 2/3 πr³. 2/3 πr³ ಪ್ಲಸ್ ಶಂಕುವಿಂದು 1/3 πr² h. ಶಂಕುವಿಂದೇನು? 1/3 πr² h. ಪೈ ಬೆಲೆಯನ್ನ ಅವರು ಕೊಡದೆ ಹೋದ್ರೆ ನಾವೇನಂತ ತಗೋಬೇಕು? 22/7 ಅಂತ ತಗೋಬೇಕು. 2/3 × 22/7 × r ಬೆಲೆ ಎಷ್ಟಾಗುತ್ತೆ? ಅದರ ವ್ಯಾಸ ಎಷ್ಟಿದೆ? 12 ಇದೆ. 12 ಇದ್ದಾಗ ತ್ರಿಜ್ಯ ಎಷ್ಟಾಗುತ್ತೆ? 6 ಆಗುತ್ತೆ. ಮತ್ತೆ ಇಲ್ಲಿ ವ್ಯಾಸ ಎಷ್ಟಿದೆ? 6 ಇದೆ. ಇದ್ರದ್ದು ಇದ್ರದ್ದು ತಗೋಬೇಕಾಗುತ್ತೆ ನಾವು. ಅರ್ಧ ಗೋಳ ಆಗಿರೋದ್ರಿಂದ 6 ಅರ್ಧ ಎಷ್ಟು? 3 × 3 × 3 × 3 × 3 × 3 ಪ್ಲಸ್ 1/3 × 22/7 × r ಬೆಲೆ ಎಷ್ಟಾಗುತ್ತೆ? 3 × 3 × h ಅಂದ್ರೆ ಎಷ್ಟಿದೆ? ಹೆಚ್ ಅಂದ್ರೆ 12 ಇದೆ. ಎತ್ತರ ಎಷ್ಟಿದೆ? 12 ಇದೆ. 12 ತಗೋಬೇಕು. 2/3 × 22/7 × 3 × 3 × 3 ಪ್ಲಸ್ 1/3 × 22/7 × 3 × 3 × 12 ಕ್ಯಾನ್ಸಲ್ ಮಾಡಿದ್ರೆ ಈ ಮೂರು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಯಾವುದು ಕ್ಯಾನ್ಸಲ್ ಆಗಲ್ಲ? 3/3 × 9 × 18 ಪ್ಲಸ್ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. 22 × 3 × 12 / 7 ಬರುತ್ತೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ 396/7
ಇಪ್ಪತ್ತೆರಡು ಇಂಟು ಹದಿನೆಂಟು ಎಷ್ಟು? 396/7 ಇಂಟು 22 × 3 × 12 ಅಂದರೆ ಎಷ್ಟು? 792/7. ಕೆಳಗಡೆಗೆ ಛೇದ ಸಮ ಇದ್ದಾಗ ಮತ್ತೆ ನಾವು ಲಾಸ ತೆಗೆಯ ಅವಶ್ಯಕತೆ ಇರಲ್ಲ. 7 × 7 ಲಾಸ ಏನಾಗುತ್ತೆ? 7 ಆಗುತ್ತೆ. ಮೇಲ್ಗಡೆದು ಡೈರೆಕ್ಟಾಗಿ ನಾವೇನು ಮಾಡ್ಬೋದು? ಕೂಡಿಸ್ಬೋದು. ಕೂಡಿಸಿದಾಗ ಎಷ್ಟು ಬರುತ್ತೆ? 1188 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು ನಾವು ಐಸ್ ಕ್ರೀಮನ್ನು ಕಂಡಿಡ್ಕೊಂಡಿರೋದು. ನೆಕ್ಸ್ಟ್ ಇದನ್ನು ನಾವು ಸಿಲಿಂಡರಲ್ಲಿ ಹಾಕಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಮಾಡಬೇಕಾಗುತ್ತೆ. ನಾವು ಮೊದಲಿಗೆ ಮಾಡ್ಕೊಂಡಿರೋದು ಅರ್ಧ ಗೋಳದ ಘನಫಲ ಮತ್ತು ಶಂಕುವಿನ ಘನಫಲವನ್ನು ಮಾಡ್ಕೊಂಡಿದ್ದೀವಿ. ಅದು ಅರ್ಧ ಗೋಳಕ್ಕೆ ನಮಗೆ ಸಂಬಂಧಪಟ್ಟಂಗೆ ಯಾವುದು ತಗೋಬೇಕು? ತ್ರಿಜ್ಯನ 6 ತಗೋಬೇಕು. ಎತ್ತರ ಯಾವ್ದು ತಗೋಬೇಕು? 12 ತಗೋಬೇಕು. ಕಂಪ್ಲೀಟಾಗಿ 6 ಬೆಲೆ ಏನು ತಗೋಬೇಕು? ಇಲ್ಲಿ 6 ಬೆಲೆನ 12 ಸೆಂಟಿಮೀಟರ್ ವ್ಯಾಸ ಕೊಟ್ಟಾಗ ತ್ರಿಜ್ಯ ಎಷ್ಟಾಗಿರುತ್ತೆ? 6 ಆಗಿರುತ್ತೆ. 6 ತಗೋಬೇಕು. ಮತ್ತು ಎತ್ತರವನ್ನು ಎಷ್ಟು ತಗೋಬೇಕು? 12 ತಗೋಬೇಕು. ತ್ರಿಜ್ಯ 6 ಕೊಟ್ಟಾಗ, ವ್ಯಾಸ 6 ಕೊಟ್ಟಾಗ ತ್ರಿಜ್ಯ ಎಷ್ಟಾಗುತ್ತೆ? 3 ಆಗುತ್ತೆ. ಹೈಟ್ ಎಷ್ಟು ತಗೋಬೇಕು? 12 ತಗೊಂಡು ಲೆಕ್ಕ ಮಾಡಿದಾಗ ಸೂತ್ರ ಏನು? 2/3 πr³ + 1/3 πr² ಆಗುತ್ತೆ. 2/3 × 22/7 × 3 × 3 × 3 + 1/3 × 27 × 3 × 12. ನೀವು ನೋಡಿದಾಗ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 3 × 3 = 9, 9² = 18 × 22 ಗುಣಿಸಿದ್ರೆ ಎಷ್ಟು ಬರುತ್ತೆ? 396/7 ಬರುತ್ತೆ. ಪ್ಲಸ್ಸಿಗೆ ಪ್ಲಸ್, 22 × 3 × 12 ಗುಣಿಸಿದ್ರೆ 792/7. 7 ಸಮ ಇದ್ದಾಗ ಇಲ್ಲಿ ಎಷ್ಟು ಬರುತ್ತೆ ನಮಗೆ? 1188/7 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ನೆಕ್ಸ್ಟ್ ನಾವು ಸಿಲಿಂಡರಿನ ಘನಫಲವನ್ನು ಕಂಡುಹಿಡಿಬೇಕು. ಸಿಲಿಂಡರಿನ ಘನಫಲ ಕಂಡುಹಿಡಿಯೋಕ್ಕೆ ಸೂತ್ರ ಏನು? πr² h. ಸಿಲಿಂಡರ್ನ ಘನಫಲ ಸೂತ್ರ ಏನು ಬರುತ್ತೆ? ಸಿಲಿಂಡರಿನ ಘನಫಲಕ್ಕೆ πr² h ಬರುತ್ತೆ. ಸಿಲಿಂಡರಿನ ಘನಫಲದ ಸೂತ್ರ ಏನು? πr² h. 22/7 × r ಇಲ್ಲಿ ಬರ್ರಿ. ಸಿಲಿಂಡರ್ಗೆ ಸಂಬಂಧಪಟ್ಟಂಗೆ ವ್ಯಾಸ ಎಷ್ಟಿದೆ? 12 ಇದೆ. ತ್ರಿಜ್ಯ ಎಷ್ಟಾಗುತ್ತೆ? 6 ಆಗುತ್ತೆ. 6 × 6 × h ಅಂದರೆ ಎಷ್ಟಿದೆ? 15 ಇದೆ. 15 ಇದು ಯಾವುದು ಕ್ಯಾನ್ಸಲ್ ಆಗಲ್ಲ ನನಗೆ. 22 × 6 = 36 × 15/7 ಕರೆಕ್ಟಾಗಿ ಅದೇ ಥರ ಯಾವುದು ಕ್ಯಾನ್ಸಲ್ ಆಗಲ್ಲ. ಇದಿಷ್ಟು ಗುಣಿಸಿದ್ರೆ ಎಷ್ಟು ಬರುತ್ತೆ? 11880/7 ಸೆಂಟಿಮೀಟರ್ ಕ್ಯೂಬ್ ಬಂತು. ಇದನ್ನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ, ಇದನ್ನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ. ಸಿಲಿಂಡರಿನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ, ಇದು ಸೆಕೆಂಡ್ ಸ್ಟೆಪ್ಪು. ಶಂಕುವಿಂದು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ, ಇದು ಫಸ್ಟ್ ಸ್ಟೆಪ್ಪು. ಶಂಕುವಿಂದ ಮಾಡ್ಕೋಬೇಕಾದ್ರೆ ಗೋಳ ಬರಬೇಕು ಮತ್ತು ಶಂಕು ಬರಬೇಕು. ಅದರದ್ದು ಎಷ್ಟು ಬರುತ್ತೆ ನನಗೆ? 1188/7 ಬರುತ್ತೆ. ಇದರದ್ದು ಎಷ್ಟು ಬರುತ್ತೆ? 11880/7 ಬರುತ್ತೆ. ನೆಕ್ಸ್ಟ್ ನಾವು ಎಷ್ಟು ಕೋನ್ಗಳಲ್ಲಿ ಮಾಡಬೇಕು ಅಂದರೆ ಲಾಸ್ಟ್ ಸ್ಟೆಪ್ ಏನು ಮಾಡಬೇಕು? ದೇರ್ಫೋರ್ ಕೋನ್ಗಳ ಸಂಖ್ಯೆ ಲಾಸ್ಟ್ ಸ್ಟೆಪ್ಪು. ಇದು ಸೆಕೆಂಡ್ ಸ್ಟೆಪ್ಪಿಂದು ಸಿಲಿಂಡರ್ದಿದು. ಸಿಲಿಂಡರಿನ ಘನಫಲ. ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪಿಗೆ ನಾವು ಎಷ್ಟು ಕೋನ್ಗಳಲ್ಲಿ ಮಾಡಬೇಕು ಅನ್ನೋದನ್ನು ಕಂಡುಹಿಡಬೇಕು. ಥರ್ಡ್ ಸ್ಟೆಪ್ಪು, ದೇರ್ಫೋರ್ ಕೋನ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು, ಅದು ಎಷ್ಟು ಬಂದಿದೆ? 11880/7. ಇದು ಎಷ್ಟು ಬಂದಿದೆ? 1188/7. ಇದು ಕ್ಯಾನ್ಸಲ್ ಆಗುತ್ತೆ. ಆವಾಗ ಇದು ಒಂದರಿಂದ ಕ್ಯಾನ್ಸಲ್ ಮಾಡಿದರೆ ಎಷ್ಟು ಬರುತ್ತೆ? 10 ಕೋನ್ಗಳು. ಎಷ್ಟು ಕೋನ್ಗಳಲ್ಲಿ ತುಂಬೋದು ನಾವು? 10 ಕೋನ್ಗಳಲ್ಲಿ ಏನು ಮಾಡ್ಬೋದು? ಐಸ್ ಕ್ರೀಮನ್ನು ತುಂಬೋದು. ಸಪ್ರೇಟಾಗಿ ಮಾಡ್ಕೋಬೇಕು, ಶಂಕುವಿಂದು ಬೇರೆ ಮಾಡ್ಕೋಬೇಕು, ಗೋಳ ಶಂಕುದು ಸೇರಿಸಿ ಬೇರೆ ಮಾಡ್ಕೋಬೇಕು, ಸಿಲಿಂಡರಿಂದು ಬೇರೆ ಮಾಡ್ಕೋಬೇಕು. ಎರಡನ್ನೂ ನಾವು ಒಂದ್ರ ಕೆಳಗೆ ಒಂದು ಹಾಕಿ ಕ್ಯಾನ್ಸಲ್ ಮಾಡಿದಾಗ ನಮಗೆ ಎಷ್ಟು ಕೋನ್ಗಳಲ್ಲಿ ಹಾಕ್ತೀವಿ ಅನ್ನೋ ಉತ್ತರ ಸಿಗುತ್ತೆ. ಇದು 5ನೇ ಲೆಕ್ಕ ಆಗಿತ್ತು.
ನೆಕ್ಸ್ಟ್ ಆರನೇ ಲೆಕ್ಕಕ್ಕೆ ಬಂದ್ರೆ ಒಂದು ಪಾಯಿಂಟ್ 75 ಸೆಂಟಿಮೀಟರ್ ವ್ಯಾಸ ಹಾಗೂ 2 ಮಿಲಿಮೀಟರ್ ದಪ್ಪ ಇರುವ ಬೆಳ್ಳಿ ನಾಣ್ಯಗಳಿವೆ. ಈ ನಾಣ್ಯಗಳನ್ನು ಕರಗಿಸಿ ಐದು ಪಾಯಿಂಟ್ 5 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ಅಳತೆಯ ಒಂದು ಆಯತ ಘನವನ್ನು ಮಾಡಬೇಕಾಗಿದೆ. ಹಾಗಾದರೆ ಎಷ್ಟು ಬೆಳ್ಳಿಯ ನಾಣ್ಯಗಳು ಬೇಕು? ಒಂದು ಪಾಯಿಂಟ್ 75 ಸೆಂಟಿಮೀಟರ್ ವ್ಯಾಸ ಹಾಗೂ 2 ಮಿಲಿಮೀಟರ್ ದಪ್ಪ ಇರುವ ಬೆಳ್ಳಿ ನಾಣ್ಯಗಳಿವೆ. ಈ ನಾಣ್ಯಗಳನ್ನು ಕರಗಿಸಿ 5.5 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ಅಳತೆಯ ಒಂದು ಆಯತ ಘನವನ್ನು ಮಾಡಬೇಕಾಗಿದ್ದರೆ ಹಾಗಾದರೆ ಎಷ್ಟು ಬೆಳ್ಳಿಯ ನಾಣ್ಯಗಳು ಬೇಕು? ಅಂತ ಕಂಡುಹಿಡಿಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ಯಾವ ಆಕೃತಿ ಇದೆ? ಇಲ್ಲಿ ಆಯತ ಘನ ಇದೆ. ಇಲ್ಲಿ ಏನಿದೆ ನಮಗೆ? ಆಯತ ಘನ ಇದೆ. ಆಯತ ಘನ ಅಂದರೆ ಆಯತಾಕಾರದಲ್ಲಿ ಇರತಕ್ಕಂಥದ್ದು, ಉದ್ದ ಇಂಟು ಅಗಲ ಇರುತ್ತೆ ಅದರೊಳಗೆ. ಆದ್ದರಿಂದ ನಾವು ಏನು ಕಂಡುಹಿಡಬೇಕಾಗಿದೆ? ಆಯತ ಘನದ ಘನಫಲ ಕಂಡಿಡ್ಕೋಬೇಕು. ಉದ್ದ ಇಂಟು ಅಗಲ ಇಂಟು ಎತ್ತರ, ಅದರ ಸೂತ್ರ ಏನು? ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ. ಆದ್ದರಿಂದ ಮೊದಲನೇ ಸ್ಟೆಪ್ ಏನಾಗುತ್ತೆ? ಆಯತ ಘನದ ಘನಫಲ ಮಾಡಿಕೊಳ್ಳ್ರಿ. ಫಸ್ಟ್ ಸ್ಟೆಪ್ಪು ಆಯತ ಘನದ ಘನಫಲ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಇಂಟು ಎತ್ತರ, ಎಲ್ ಇಂಟು ಬಿ ಇಂಟು ಹೆಚ್. ಏನಾಗುತ್ತೆ ಅದರದ್ದು? ಎಲ್ ಇಂಟು ಬಿ ಇಂಟು ಹೆಚ್ ಆಗುತ್ತೆ. ಎಷ್ಟು ಕೊಟ್ಟಿದ್ದಾರೆ ಅವರು? 5.5, 10 ಮತ್ತು 3.5. ಅದು ಸಪ್ರೇಟಾಗಿ ಕೊಡಲ್ಲ, ಯಾವಾಗಲೂ ನಿಮ್ಗೆ ಆಯತಾಕಾರ ಕೊಟ್ಟರೆ ಉದ್ದ ಇಂಟು ಅಗಲ ಕೊಡ್ತಾರೆ. ವಿಸ್ತೀರ್ಣ ಮಾಡಬೇಕಾದ್ರೆ, ಘನಫಲ ಮಾಡಬೇಕಾದ್ರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಕೊಡ್ತಾರೆ. ಆದ್ದರಿಂದ 5.5 ಎಲ್ಲ ಸೆಂಟಿಮೀಟರಲ್ಲೇ ಇರುತ್ತೆ, ಇಂಟು 10 × 3.5. ಇವಿಷ್ಟನ್ನು ಏನು ಮಾಡಬೇಕು ನಾನು? ಗುಣಿಸ್ಬೇಕು. ಇದಿಷ್ಟನ್ನು ಗುಣಿಸಿದಾಗ ಎಷ್ಟು ಬರುತ್ತೆ ನನಗೆ? 5.5 × 3.5 ಗುಣಿಸಿದ್ರೆ 5×5=25, 10×2 5×25=26, 27, 5×3=15, 10×1 5×15=16, 6×7=8=9. ಇಲ್ಲಿ 1 0 ಇಟ್ಟಾಗ, 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟರೆ 192.50.
ಎಷ್ಟು ಬರುತ್ತೆ ನನಗೆ 192.50 ಮೀಟರ್ ಇದ್ದರೆ ಮೀಟರಲ್ಲಿ ಇಡಬೇಕು, ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರಲ್ಲಿ ಇಡಬೇಕು. ಸೆಂಟಿಮೀಟರ್ ಕ್ಯೂಬ್. ಆಯತ ಘನದ ಘನಫಲ ಏನು? ಉದ್ದ ಇಂಟು ಅಗಲ ಇಂಟು ಎತ್ತರ, ಅಂದರೆ ಎಲ್ ಇಂಟು ಬಿ ಇಂಟು ಹೆಚ್. ಅವರೇ ಕೊಟ್ಟಿದ್ದಾರೆ 5.5 × 10 × 3.5 ಆದಾಗ ಗುಣಿಸಿದ್ರೆ ಎಷ್ಟು ಬರುತ್ತೆ ನನಗೆ? 192.50 cm³ ಬರುತ್ತೆ. ನೆಕ್ಸ್ಟು ಬೆಳ್ಳಿಯ ನಾಣ್ಯಗಳನ್ನು ಮಾಡ್ಕೋಬೇಕಾದ್ರೆ ಅದರದ್ದು ಏನು ಹಾಕಬೇಕು ಸೂತ್ರ? πr²h. ಬೆಳ್ಳಿಯ ನಾಣ್ಯಕ್ಕೆ, ಬೆಳ್ಳಿಯ ನಾಣ್ಯದ ಘನಫಲ, ಸೆಕೆಂಡ್ ಪಾಯಿಂಟು, ಬೆಳ್ಳಿಯ ನಾಣ್ಯದ ಘನಫಲ ಇದರ ಸೂತ್ರ ಏನು? πr²h. ಇದರ ಸೂತ್ರ ಏನು? πr²h. ದಟ್ ಈಸ್ ಈಕ್ವಲ್ ಟು, ಪೈ ಬೆಲೆ ಅವ್ರು ಕೊಟ್ಟಿಲ್ಲ ಅಂದರೆ ಎಷ್ಟು ತಗೋಬೇಕು ನೀವು? 22/7 ಇಂಟು, ಅದರದ್ದು ಎಷ್ಟು ಕೊಟ್ಟಿದ್ದಾರೆ? 1.75 cm ವ್ಯಾಸ. ಅಂದರೆ ತ್ರಿಜ್ಯ ಅಂದರೆ ಏನು ಮಾಡಬೇಕು? ಇದರ ಅರ್ಧ ಭಾಗ ತಗೋಬೇಕು. ಆವಾಗ 1.75 / ಎಷ್ಟು ಬರೀತೀರಾ? 2 ಬರೀತೀರಾ ಇಂಟು, ಮತ್ತು ಅದನ್ನೇ ಬರೀರಿ 1.75/2 ಇಂಟು. ಎತ್ತರ ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. ಹೆಚ್ಚು ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. ಇದನ್ನು ನಾವು 2 ಏನು ಕೊಟ್ಟಿದ್ದಾರೆ ಅವರು? ಮಿಲಿಮೀಟರ್ ಕೊಟ್ಟಿದ್ದಾರೆ. ಸೆಂಟಿಮೀಟರ್ಗೆ ಮಾಡಿದಾಗ ನಾವು 100 ಭಾಗಿಸಿದ್ರೆ ಎಷ್ಟು ಬರುತ್ತೆ? 0.2 ಬರುತ್ತೆ. ಎಷ್ಟು ಬರುತ್ತೆ ಭಾಗಿಸಿದ್ರೆ? 0.2 ಬರುತ್ತೆ. ಅದಕ್ಕೆ ಯೂನಿಟ್ ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ರಿ. ಸೆಂಟಿಮೀಟರ್ ಇದೆ, ಇಲ್ಲಿ ಮಿಲಿಮೀಟರ್ ಇದೆ. ಇದನ್ನಾದರೂ ಮಿಲಿಮೀಟರಿಗೆ ಕನ್ವರ್ಟ್ ಮಾಡಬೇಕು ಅಥವಾ ಮಿಲಿಮೀಟರನ್ನಾದರೂ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಇವಾಗ ನಂಗೆ ಕ್ಯಾನ್ಸಲ್ ಮಾಡಿದರೆ 2 ಹೋಗುತ್ತೆ, 2 11 ಕ್ಯಾನ್ಸಲ್ ಮಾಡ್ಬೋದು, ಮತ್ತೆ ಯಾವುದು ನನಗೆ ಹೋಗಲ್ಲ. ಆದ್ದರಿಂದ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 0.48 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ? 0.48125 ಬರುತ್ತೆ. ಇದರ ಉತ್ತರ ಎಷ್ಟು ಬರುತ್ತೆ? 0.48125 ಬರುತ್ತೆ. ನೆಕ್ಸ್ಟು ನಮಗೆ ಬೇಕಾಗಿರೋದೇನು? ಇದರ ಎಷ್ಟು ನಾಣ್ಯಗಳು ಬೇಕು ಅಂದರೆ ನಾಣ್ಯಗಳ ಸಂಖ್ಯೆ ಎಷ್ಟಾಗುತ್ತೆ? 1.92 × 0.48125. ಇದನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ನಮಗೆ ಬರ್ತಕ್ಕಂಥ ಉತ್ತರ ಎಷ್ಟು? 400 ನಾಣ್ಯಗಳು. ಎಷ್ಟು ಬರುತ್ತೆ ನಮಗೆ ನಾಣ್ಯಗಳ ಸಂಖ್ಯೆ? ಎಷ್ಟು ಬರುತ್ತೆ? 400 ಬರುತ್ತೆ. ಆದ್ದರಿಂದ ಮೊದಲು ಯಾವುದನ್ನು ಮಾಡ್ಕೋಬೇಕು? ಆಯತ ಘನವನ್ನು ಮಾಡ್ಕೋಬೇಕು. ಆಯತ ಘನವನ್ನು ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು? ಅದರದ್ದು ಉದ್ದ ಇಂಟು ಅಗಲ ಇಂಟು ಎತ್ತರ ಇರುತ್ತೆ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ ನನಗೆ? 192.50 ಬರುತ್ತೆ. ಮೀಟರ್ ಇದ್ದರೆ ಮೀಟರಲ್ಲಿಡ್ರಿ, ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರಲ್ಲಿಡ್ರಿ. ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ನೆಕ್ಸ್ಟು ಬೆಳ್ಳಿಯ ನಾಣ್ಯದ ಘನಫಲ ಅಂದರೆ ಅದು ಸಿಲಿಂಡರ್ ಆಕಾರದಲ್ಲಿ ಇರೋದ್ರಿಂದ πr²h. ಪೈ ಅಂದರೆ 22/7 ಇಂಟು ಆರ್, ಅಂದರೆ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ? 1.75 ಆದಾಗ ತ್ರಿಜ್ಯವನ್ನು ಏನು ಮಾಡಬೇಕು? ಡಿವೈಡೆಡ್ ಬೈ 2 ಮಾಡಿಕೊಂಡಾಗ 1.75 × 2 ನಾವು ಇಲ್ಲಿ ಇದು ಮಿಲಿಮೀಟರಲ್ಲಿದೆ, ಆದ್ದರಿಂದ ಸೆಂಟಿಮೀಟರ್ಗೆ ಮಾಡಿದಾಗ ಎಷ್ಟು ಬರುತ್ತೆ? 0.2 ಬರುತ್ತೆ. ಇದನ್ನು ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈ ಮಾಡಿದರೆ 0.48125 ಬರುತ್ತೆ. ನೆಕ್ಸ್ಟು ನಾಣ್ಯಗಳ ಸಂಖ್ಯೆ ಬೇಕಾದಾಗ ಇವೆರಡನ್ನು ಏನು ಮಾಡಬೇಕು ನಾನು? 1 / 1 ಏನು ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿದಾಗ ನಿಮಗೆ ಎಷ್ಟು ಉತ್ತರ ಬರುತ್ತೆ? 400 ಉತ್ತರ ಬರುತ್ತೆ. ಆದ್ದರಿಂದ ಒಟ್ಟು ಬೆಳ್ಳಿಯ ನಾಣ್ಯಗಳ ಸಂಖ್ಯೆ ಎಷ್ಟು ಬರುತ್ತೆ ನನಗೆ? 400 ಬರುತ್ತೆ. ಈ ಥರ ಅಭ್ಯಾಸದಲ್ಲಿ ಇರೋ ಲೆಕ್ಕಗಳನ್ನು ಏನು ಮಾಡಬೇಕು? ನೀವು ವರ್ಕ್ ಮಾಡಿ ತೆಗೆದ್ರೆ ಮಾತ್ರ ಇದು ಬರುತ್ತೆ. ಯಾಕೆಂದರೆ ಪ್ರತಿಯೊಂದು ಲೆಕ್ಕಕ್ಕೂ ಪಾಯಿಂಟ್ ಇರುತ್ತೆ, ಸೆಂಟಿಮೀಟರ್ ಇರುತ್ತೆ, ಮೀಟರ್ ಇರುತ್ತೆ, ಯೂನಿಟ್ ಕನ್ವರ್ಷನ್ ಇರುತ್ತೆ. ಪ್ರತಿಯೊಂದು ಲೆಕ್ಕನೂ ಡಿಫ್ರೆಂಟ್ ಆಗಿರೋದ್ರಿಂದ ನೀವು ಪ್ರತಿಯೊಂದು ಲೆಕ್ಕನೂ ಏನು ಮಾಡಬೇಕು? ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಸಬ್ ಯೂನಿಟ್ ಯಾವುದಪ್ಪ ಅಂದರೆ ಶಂಕುವಿನ ಭಿನ್ನಕ ಅಂತ ಕರಿತೀವಿ. ಫ್ರಸ್ಟಮ್ ಆಫ್ ಎ ಕೋನ್ ಅಂತ ಹೇಳ್ತಾರೆ, ಶಂಕುವಿನ ಭಿನ್ನಕ ಅಂತ. ಈ ಶಂಕುವಿನ ಭಿನ್ನಕಕ್ಕೆ ಬಂದಾಗ ಈಗ ನಮಗೆ ಎಕ್ಸಾಮಲ್ಲಿ ಇದು 5 marks ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ಇಲ್ಲ 4 marks ಕೇಳ್ಬೋದು. 4 marks ಅಥವಾ
ಐದು ಮಾರ್ಕ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಲೆಕ್ಕವನ್ನು ಕೇಳೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೆಕ್ಸ್ಟ್ ಕ್ಲಾಸಲ್ಲಿ ಯಾವುದನ್ನು ನೋಡ್ಕೊಳ್ಳೋಣ ನಾವು, ಶಂಕುವಿನ ಭಿನ್ನಕ. ಭಿನ್ನಕ ಅಂದರೆ ಏನು? ಒಂದನ್ನು ಕಟ್ ಮಾಡಿ ತೆಗೆದಾಗ, ಒಂದನ್ನು ಕಟ್ ಮಾಡಿ ತೆಗೆದಾಗ ಉಂಟಾಗ್ತಕ್ಕಂಥ ಆಕೃತಿಗೆ ನಾವೇನಂತ ಕರಿತೀವಿ? ಭಿನ್ನಕ ಅಂತ ಕರಿತೀವಿ. ಪೇಜ್ ನಂಬರ್ 156ರಲ್ಲಿ ಚಿತ್ರ ಕೊಟ್ಟಿದ್ದಾರೆ ನಿಮಗೆ, ಫ್ರಸ್ಟಮ್ ಆಫ್ ಎ ಕೋನ್ ಅಥವಾ ಶಂಕುವಿನ ಭಿನ್ನಕ. ಶಂಕುವನ್ನು ಉದ್ದಾಕಾರದಲ್ಲಿರ್ತಕ್ಕಂಥ ಶಂಕುವನ್ನು ಎರಡು ಭಾಗ ಮಾಡಿದಾಗ ಉಂಟಾಗ್ತಕ್ಕಂಥ ಆಕೃತಿಗೆ ಏನಂತ ಹೇಳಬೇಕು ನಾವು? ಭಿನ್ನಕ ಅಂತ ಹೇಳಬೇಕು. ಆದ್ದರಿಂದ ನೆಕ್ಸ್ಟ್ನಲ್ಲಿ ನಾವು ನೋಡ್ತಕ್ಕಂಥದ್ದು ಯಾವುದು? ಶಂಕುವಿನ ಭಿನ್ನಕದ ಬಗ್ಗೆ ಡೆಫಿನೇಷನ್ನು ಸೂತ್ರ ಬರೆದು ನಾವೇನಕ್ಕೆ ಹೋಗೋಣ? ಅಭ್ಯಾಸ ಲೆಕ್ಕಕ್ಕೆ ಹೋಗೋಣ. ಇದು ಮಾಡಿದರೆ ಈ ಚಾಪ್ಟರ್ ಏನಾಗುತ್ತೆ ಅಲ್ಲಿಗೆ ಮುಗಿಯುತ್ತೆ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಧ್ಯಾಯ ಆಗಿತ್ತು. ಇದರಲ್ಲಿ ಪ್ರತಿಯೊಂದು ಸೂತ್ರನೂ ತುಂಬ ತುಂಬ ಇಂಪಾರ್ಟೆಂಟು. ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಎಲ್ಲ ಸೂತ್ರಗಳನ್ನು ಬರೆದಿದ್ದೆ, ನಿಮ್ಮ 19 ಟೆಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಎಲ್ಲ ಸೂತ್ರಗಳನ್ನು ಒಂದು ಹತ್ರ ಬರೆದಿದ್ದೆ. ಸೂತ್ರಗಳನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ, ಈ ಥರ ದೊಡ್ಡ ಲೆಕ್ಕಗಳನ್ನು 4 ಮಾರ್ಕ್ಸಿಗೆ ಕೇಳ್ತಾರೆ, ಚಿಕ್ಕ ಲೆಕ್ಕ ಆಗಿದ್ದರೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಧ್ಯಾಯ ಆಗಿದೆ. ಇದರಲ್ಲಿ 1 ಮಾರ್ಕ್ಸಿಗೆ ಕ್ವಶನ್ ಬರುತ್ತೆ, 2 ಮಾರ್ಕ್ಸಿಗೂ ಕ್ವಶನ್ ಬರುತ್ತೆ, ಮತ್ತು 4ರಿಂದ 5 ಮಾರ್ಕ್ಸಿಗೂ ಕ್ವಶನ್ ಬರೋದ್ರಿಂದ ಈ ಚಾಪ್ಟರ್ ತುಂಬ ವರ್ತ್ ಆಗಿರ್ತಕ್ಕಂತಹ, ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಒಂದು ಪಾಠ ಆಗಿದೆ. ಥ್ಯಾಂಕ್ ಯು.